ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವುದು ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿರುವ ಹಾನಿಗೆ ಪರಿಹಾರ ನೀಡುವುದು ಹಾಗೂ ಬೆಂಬಲ ಬೆಲೆಗೆ ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನು ನಡೆಸಲಾಯಿತು. ಜಿಲ್ಲೆಯ ಹಲವಾರು ರೈತರು ನಗರದ ಖಾಸಗಿ ಬಸ್ ನಿಲ್ದಾಣದ ಎದುರು ಜಮಾಯಿಸಿ ಹೆದ್ದಾರಿ ತಡೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಜಿಲ್ಲೆಯ ಕೈ ನಾಯಕರು ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಡಿಸಿ ಕಚೇರಿ ಎದುರು ರೈತರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಈ ಮೂಲಕ ಸರ್ಕಾರ ರೈತರ ಅಗತ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘಟನೆಗಳು ಒತ್ತಾಯಿಸಿವೆ. ಈ ಸಂದರ್ಭದಲ್ಲಿ ರೈತ ಮುಖಂಡ ಬಸವರಾಜಪ್ಪ, ಕೆಟಿ ಗಂಗಾಧರ್, ಮೋಹನ್ ಕೂಡ್ಲಿಗೆರೆ, ರಮೇಶ್, ಯೋಗೀಶ್, ಹಾಲೇಶಪ್ಪ, ರಂಗನಾಥ್, ಗಿರೀಶ್ ಸೇರಿದಂತೆ ರೈತ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ನಾಯಕರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯ ರೈತ ಸಂಘದ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಕೇಂದ್ರ ಸರ್ಕಾರ ತಂದಿದ್ದ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಪಸ್ ಪಡೆದಿದ್ದೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದರೆ ಅಷ್ಟೇ ಸಾಲದು, ಮತ್ತೆ ಪುನಃ ಸಂಸತ್ನಲ್ಲಿ ಮಂಡನೆಯಾಗಿ ಅದನ್ನು ವಾಪಸ್ ಪಡಿಬೇಕು ಅಂತ ಹೇಳಿದರೆ ವಾಪಸ್ ಪಡಿಲೇಬೇಕು. ಆಮೇಲೆ ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಬಿಲ್ಲನ್ನು ಕೂಡ ಇವತ್ತು ಸಂಸತ್ನಲ್ಲಿ ಮಂಡಿಸಿದ್ದಾರೆ, ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಕೊನೆಗೆ ಬಹಳ ರೈತರಿಗೆ ಅತ್ಯವಶ್ಯಕವಾದಂಥ ಕನಿಷ್ಠ ಬೆಂಬಲ ಬೆಲೆ MSP ಏನಿದೆ ಅದನ್ನು ವೈಜ್ಞಾನಿಕ ಬೆಲೆಯನ್ನೇ ನಿಗದಿ ಮಾಡಿಬಿಟ್ಟು ಶಾಸನಬದ್ಧಗೊಳಿಸ್ಬೇಕು ಅಂತಕ್ಕಂಥ ಒತ್ತಾಯ ಏನಿದೆ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಜೊತೆಗೆ 700 ಜನ ಇವತ್ತು ರೈತರು ಮರಣ ಅಪ್ಪಿದ್ದಾರೆ ಈ ಚಳವಳಿಲಿ, ಇದಕ್ಕೆ ಯಾರು ಹೊಣೆ? ಕೇಂದ್ರ ಸರ್ಕಾರನೇ ಇದಕ್ಕೆ ನೇರವಾದಂಥ ಹೊಣೆ ಹೊರಬೇಕಾಗತ್ತೆ. ಅವರೆಲ್ಲರಿಗೂ ಕೂಡ ಅವ್ರ ಕುಟುಂಬಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಆಗಬೇಕು. ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರಾ ಅವರ ಮಗ ರೈತರ ಮೇಲೆ ಕಾರ್ ಹರಿಸಿ 4 ಜನ ಕೊಲೆ ಮಾಡಿದ್ದಾರೆ, ಅವ್ರಿಗೂ ತಕ್ಕ ಶಿಕ್ಷೆ ಆಗಬೇಕು. ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಜೊತೆಗೆ ಮತ್ತೆ ಕರ್ನಾಟಕದಲ್ಲಿ ಪೂರಕವಾಗಿ ಇವತ್ತು ಭೂ ಸುಧಾರಣಾ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ, APMC ಕಾಯ್ದೆಯನ್ನು ಇವತ್ತು BJP ಸರ್ಕಾರ ಅಸೆಂಬ್ಲಿಯಲ್ಲಿ ಮಣ್ಣೆ ಮಾಡಿ ರಾಜ್ಯಪಾಲರಿಂದ ಅಂಕಿತ ಪಡೆದಿದೆ. ಅದನ್ನು ಕೂಡ ಇವತ್ತು ಬೆಳಗಾವಿನಲ್ಲಿ ಏನು ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯದ ಹಿನ್ನೆಲೆಯಲ್ಲಿ ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಕರೆಯ ಹಿನ್ನೆಲೆಯಲ್ಲಿ ಭಾರತ ದೇಶಾದ್ಯಂತ ಹೆದ್ದಾರಿ ತಡೆ ಚಳವಳಿಯಾಗಿದೆ. ಅದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹೆದ್ದಾರಿ ತಡೆ ಚಳವಳಿ, ಶಿವಮೊಗ್ಗ ಅಶೋಕ ವೃತ್ತದಲ್ಲಿ ಇವತ್ತು ಹೆದ್ದಾರಿ ಚಳವಳಿಯನ್ನು ಅವರಿಗೆ ಪೂರಕವಾಗಿ ನಾವು ಬೆಂಬಲವಾಗಿ ಇವತ್ತು ಮಾಡಿದ್ದೀವಿ. ಈಗ
ಬೇರೆ ಬೇರೆ ಸೊರಬ ಶಿಕಾರಿಪುರ ಸಾಗರ ಭದ್ರಾವತಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ರಸ್ತೆ ತಡೆ ಇವತ್ತು ಚಳವಳಿ ಮುಂದುವರಿತಾ ಇದೆ ಕೇಂದ್ರ ಸರ್ಕಾರ ಈ ಎಲ್ಲ ಕಾಯ್ದೆಗಳನ್ನು ವಾಪಸ್ ಪಡೆಯಲ್ಲವರೆಗೂ ಕೂಡ ಈ ಚಳವಳಿ ಮುಂದುವರಿತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಕೊಡಲಿಕ್ಕೆ ಇವತ್ತು ನಾವು ಇವತ್ತು ರಸ್ತೆ ತಡೆ ಚಳವಳಿ ಮಾಡಿರ್ತಕ್ಕಂಥದ್ದು ತತ್ಕ್ಷಣದಿಂದ ನಮ್ಮ ಕೇಂದ್ರದ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರನ್ನು ಕರೆದು ಮಾತುಕತೆ ಮಾಡಿ ಈ ಎಲ್ಲವನ್ನು ವಾಪಸ್ ತೆಗೆದು ಘೋಷಣೆ ಮಾಡಿದರೆ ನಾವು ಚಳವಳಿಯನ್ನು ವಾಪಸ್ ತಕ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಸುಖ ಸುಮ್ಮನೆ ಮನೆ ಮಠ ಬಿಟ್ಟು ವರ್ಷಾನುಗಟ್ಟಲೆ ಚಳವಳಿ ಮಾಡ್ತಕ್ಕಂಥ ಉದ್ದೇಶ ನಮಗೇನಿಲ್ಲ ಅವರು ಕೇಂದ್ರ ಸರ್ಕಾರ ವಾಪಸ್ ತಕ್ಕೊಳ್ಳಿ ಇದರಲ್ಲಿ ಯಾವ ರಾಜಕೀಯ ಪ್ರೇರಿತನೂ ಇಲ್ಲ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಏನೇನೋ ಕರೆದರು ಇವತ್ತು ಖಾಲಿಸ್ತಾನಗಳು ಭಯೋತ್ಪಾದಕರು ಉಗ್ರವಾದಿಗಳು ಏನೇನೋ ಕರೆದರು ಇವತ್ತು ಆ ಪಕ್ಷದವರು ಅಂಥವರೇ ಇವತ್ತು ವಾಪಸ್ ತಕ್ಕೊಂಡ್ರು ಜನರಿಗೆ ನಾವು ಮಂದಟ್ ಮಾಡ್ತೀವಿ ಅಂತಂದರು ಜನರಿಗೆ ಮಂದಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜನರಿಗೆ ಮಾರಕವಾದಂಥ ಕಾಯ್ದೆಗಳು ಕಾರ್ಪೊರೇಟ್ ಕಂಪನಿಗಳನ್ನ ಜನರನ್ನು ಜನರ ಬಂಡವಾಳವನ್ನು ಕೃಷಿಯನ್ನು ಕೃಷಿ ಮಾರುಕಟ್ಟೆಯನ್ನು ಬೀಜವನ್ನು ಗೊಬ್ಬರವನ್ನು ಸಂಪೂರ್ಣ ಕೃಷಿಯನ್ನು ಬಂಡವಾಳಶಾಹಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಕಾಯ್ದೆಗಳು ಆ ಹಿನ್ನೆಲೆಯಲ್ಲಿ ಇಷ್ಟು ಸುದೀರ್ಘವಾದಂಥ ಚಳವಳಿಯಾಗಿದೆ ಅವರು ಏನೇ ಸಮರ್ಥನೆ ಮಾಡ್ಕೊಂಡ್ರೂ ಕೂಡ ನಾವು ಒಪ್ಪಕ್ಕೆ ತಯಾರಿಲ್ಲ ಈ ಕಾಯ್ದೆಗಳನ್ನು ವಾಪಸ್ ತೆಗೆಯಲ ತನಕನೂ ಕೂಡ ಚಳವಳಿ ಮುಂದುವರಿತದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಸ್ಪಷ್ಟ ಮಾಡ್ತಾ ಇದೆ ಸರ್ಕಾರಕ್ಕೆ ಅನ್ನದಾತರನ್ನು ಬೇಕೇ ಬೇಕು.